ಸ್ನೇಹಿತರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರ ಒಂದು ಇನ್ಫಾರ್ಮೇಷನ್ ಅಂದರೆ ಅವರು ಬಿಟ್ಟು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪತ್ರಿಕಾ ಹೇಳಿಕೆ ಇದೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ ವಿ ಎ ಒಗೆ ಅಥವಾ ಜಿ ಟಿ ಟಿ ಸಿಗೆ ಗೆ ಈ ಒಂದು ಹುದ್ದೆಗಳಿಗೆ ನೀವೇನು ಅಪ್ಲೈ ಮಾಡಿದ್ರಿ ಆ ಎಲ್ಲ ಎರಡೂ ಹುದ್ದೆಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ ಸೊ ಎರಡೂ ಪರೀಕ್ಷೆಗೆ ಒಂದು ಪ್ರವೇಶ ಪತ್ರಗಳನ್ನು ಈಗ ಡೌನ್ಲೋಡ್ ಮಾಡ್ಕೊಳ್ಬೋದು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇರುವಂಥ ವೆಬ್ಸೈಟ್ ವಿಲಾಸ ಇ ಎ ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನೀವು ಓಪನ್ ಮಾಡಿ ಅಲ್ಲಿ ಈ ವಿ ಎ ಅಥವಾ ಜಿ ಟಿ ಟಿ ಸಿಗೆ ಈ ಒಂದು ಎರಡು ಹುದ್ದೆಗಳಿಗೂ ಕೂಡ ಪ್ರತ್ಯೇಕವಾಗಿ ಒಂದು ಅಡ್ಮಿಷನ್ ಟಿಕೆಟ್ಗಳನ್ನು ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಎರಡೂ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರೆ ಅಂಥವರು ಎರಡೆರಡು ಪ್ರವೇಶ ಪತ್ರಗಳು ಬಂದಿರ್ತವೆ ಅಂಥವರು ತಮಗೆ ಇಚ್ಛೆ ಇರತಕ್ಕಂಥ ಒಂದು ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೀಬೇಕು ಒಂದೇ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಅಲೋ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ ಪರೀಕ್ಷೆ ನಂತರ ಎರಡೂ ಪ್ರವೇಶ ಪ್ರವೇಶ ಪತ್ರಗಳ ಜೆರಾಕ್ಸ್ ಪ್ರತಿಯನ್ನು ಎಗೆ ಅಂಚೆ ಅಥವಾ ಖುದ್ದಾಗಿ ತಲುಪಿಸಬೇಕು ಅಂತ ಹೇಳಿದ್ದಾರೆ ಸೊ ಅಂಚೆ ಮೂಲಕ ನೀವು ಕಳಿಸಬೇಕು ಪ್ರತ್ಯೇಕ ನೇಮಕಾತಿ ಅಧಿಸೂಚನೆಗಳಾಗಿರೋದರಿಂದ ಈ ರೀತಿ ಎರಡೆರಡು ಪ್ರವೇಶ ಪತ್ರಗಳು ಜನರೇಟ್ ಆಗಿದ್ದು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೆಚ್ ಪ್ರಸನ್ನ ಕುಮಾರ್ ಅವರು ಪ್ರಸನ್ನರವರು ಕೆ ಇ ಎ ಇ ಡಿ ಅವರು ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದರೆ ಈಗಲೇ ನಿಮ್ಮ ಒಂದು ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪರೀಕ್ಷತೆಯನ್ನು ಚೆನ್ನಾಗಿ ಮಾಡಿ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಸೊ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಥವಾ ಜಿ ಟಿ ಟಿ ಸಿ ಈ ಹುದ್ದೆಗಳಿಗೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರ ಸೊ ಯಾವುದಾದ್ರೂ ಒಂದು ಹುದ್ದೆ ನಿಮ್ಮ ಕೈ ಸೇರಲಿ ಅಂತ ಹೇಳ್ತಾ ಸೊ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವು ಏನು ಮಾಡಬೇಕು ಹೇಗೆ ಓದಬೇಕು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಸೊ ಅದಕ್ಕೆ ಆರರಿಂದ ಹತ್ತನೇ ತರಗತಿವರೆಗೆ ಇರ್ತಕ್ಕಂಥ ಕನ್ನಡ ಪಠ್ಯ ಪುಸ್ತಕದ ಎಲ್ಲ ಒಂದು ಗ್ರಾಮರ್ ಕಂಟೆಂಟ್ ಏನಿದೆ ಅಥವಾ ಪದಗಳ ಅರ್ಥ ಏನಿದೆ ವ್ಯಾಕರಣ ಮಾಹಿತಿ ಎಲ್ಲವನ್ನು ನೀವು ಓದಬೇಕಾಗತ್ತೆ ಸೊ ಅದಕ್ಕಾಗಿ ನಾನು ನಿಮಗೆ ಒಂದಷ್ಟು ಈಸಿಯಾಗಲಿ